ಪೂರ್ತಿ ನಮಸ್ಕಾರಗಳು. ನರೇಂದ್ರ ದಾಮೋದರ ದಾಸ್ ಮೋದಿ ಈಶ್ವರ ಕಿ ಶಪಥ ಲೇತಾ ಹೂ. ಮುಜೆ ಜ್ಞಾನ ಹೋಗಾ ಉಸೆ ಕಿಸಿ ವ್ಯಕ್ತಿ ಯಾ ವ್ಯಕ್ತಿ. ಸುಂದರ ನಾಯಕ್ ಬಾಳೆಗುಳಿ ಅವರು ಕೂಡ ಆಗಮಿಸಿದ್ದಾರೆ, ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತ ಮಾಡ್ತಾ ಇದ್ದೇವೆ. ಅದೇ ರೀತಿ ಇಲ್ಲಿ ಸೇರಿದಂತ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಹಾಗೂ ನಮ್ಮ ಎಲ್ಲ ನಾಯಕರನ್ನ ಈ ಸಂದರ್ಭದಲ್ಲಿ ಸ್ವಾಗತ ಮಾಡ್ತಾ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಈ ಮೆರವಣಿಗೆಯನ್ನ ಅಭೂತಪೂರ್ವವಾಗಿ ತಂದುಕೊಂಡಿದ್ದೇವೆ. ಸುಂದರ ನಾಯಕರವರು ಅರುಣ್ ಕುಮಾರ್ ಪುತ್ರ ಅವರಿಗೆ ಈ ಒಂದು ಧ್ವಜ ಭಾರತೀಯ ಜನತಾ ಪಾರ್ಟಿ ಧ್ವಜವನ್ನು ಹಸ್ತಾಂತರ ಮಾಡುವ ಮೂಲಕ
ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶ್ರೀಯುತ ಅರುಣ್ ಕುಮಾರ್ ಪುತ್ತಿಲ ಬಿಜೆಪಿ ಮುಖಂಡರು ಇವರು ಬಳಿಗೆ ಶ್ರೀಯುತ ಪ್ರಕಾಶ್ ಕೈಲಾಡಿ ಅವರು ಶಾಲನ ಹೊರಿಸಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಹಿಂದುಳಿದ ವರ್ಗಗಳ ಪಕ್ಷದ ರಾಜ್ಯ ಕಾರ್ಯದರ್ಶಿಗಳಾಗಿರುವ ಶ್ರೀಯುತ ಆಸಿ ನಾರಾಯಣ ಹೆಜ್ಜ ಇವರಿಗೆ ಮಹೇಶ್ ಕೊಪ್ಪಣ್ಣ ಇವರು ಶಾಲನ ಹೊರಿಸಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಬೆಟ್ಟಪ್ಪಾಡಿ ಗ್ರಾಮ ಪಂಚಾಯತ್ನ ಪ್ರಥಮ ಪ್ರದೇಶ ಮಂತ್ರಿ ವಿದ್ಯಾ ಸರಳೀಕರಣ ಇವರಿಗೆ ಮೀನಾಕ್ಷಿ ಮಂಜುನಾಥ್ ಇವರು ಶಾಲನ ಹೊರಿಸಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಬೆಟ್ಟಪ್ಪಾಡಿ ಶಕ್ತಿ ಕೇಂದ್ರದ ಸಂಚಾಲಕರಾಗಿರುವ ಶ್ರೀಯುತ ಜಗನ್ನಾಥ ರೈಕೋಮಂಡ ಇವರಿಗೆ ಹೊನ್ನಪ್ಪ ಕುಮಟಗದ್ದೆ ಇವರು ಶಾಲನ ಹೊರಿಸಿ ಗೌರವಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದಾರೆ. ಗ್ಯಾಸ್ ಕನೆಕ್ಷನ್ ಅದಕ್ಕೆ ಹಣ ಕೊಟ್ಟಿಲ್ಲ, ಗ್ಯಾಸ್ ಕನೆಕ್ಷನ್ ಮಾತ್ರ
ಪ್ರಧಾನಮಂತ್ರಿ ಕಿಸಾನ್ ಯೋಜನೆ ಮುಖಾಂತರ ಒಬ್ಬ ಕೂಲಿ ಒಬ್ಬ ರೈತ ವಿದೇಶದಲ್ಲಿ ಅಂತ ಹೇಳ್ತಾ ಇದ್ರಲ್ಲ, ಆ ರೈತನಿಗೆ ಕೊಟ್ಟಿರ್ತಕ್ಕಂಥದ್ದು ಏನು ರಾಜ್ಯ ಈ ದೇಶದ ಒಬ್ಬ ಪ್ರಧಾನಮಂತ್ರಿ ಹೇಳಿರ್ತಕ್ಕಂಥ ನಾನು ನೆನಪು ಮಾಡ್ತೇನೆ. ರಾಜೀವ್ ಗಾಂಧಿ ಹೇಳಿದ್ರು ದೆಹಲಿಯಿಂದ 10 ರೂಪಾಯಿ ಕೊಟ್ಟರೆ ಇಲ್ಲಿ ಮುಟ್ಟಿದಾಗ 1 ರೂಪಾಯಿ, ಹಳ್ಳಿಗೆ ಮುಟ್ಟಿದಾಗ 1 ರೂಪಾಯಿ ಆಗುತ್ತೆ. ಎಷ್ಟು ಹೇಳಿದ್ರು ಸುಂದರ ನನಗೆ ಈಗ ನೆನಪಿಲ್ಲ, ಯಾಕಂದ್ರೆ ನಾನು ಆಗ ಸಣ್ಣದಿದ್ದೆ. 1 ರೂಪಾಯಿ ಸಿಗತ್ತೆ ಅಂತ ಹೇಳಿದ್ರೆ ರಾಜೀವ್ ಗಾಂಧಿ ಹೇಳಿದ್ರು ನಾನಲ್ಲ. ಆದ್ರೆ ಒಬ್ಬ ಪ್ರತಿಯೊಬ್ಬ ಕೃಷಿಕನಿಗೆ 3-4 ತಿಂಗಳಿಗೊಮ್ಮೆ ಅಂದ್ರೆ ವರ್ಷಕ್ಕೆ 6,000 ರೂಪಾಯಿ, ನಾನು ಕೃಷಿಕನಾಗಿದ್ದ ಕಾರಣ ನನಗೆ ಗೊತ್ತಿದೆ, 2,000 ರೂಪಾಯಿ ಒಟ್ಟು 6,000 ರೂಪಾಯಿಗಳನ್ನ ನೇರವಾಗಿ ಯಾವುದೇ ಒಂದು ಪೈಸೆ ಖರ್ಚು ಇಲ್ಲದೆ ನೇರವಾಗಿ ಅವನ ಖಾತೆಗೆ ಮುಟ್ಟಿಸುವುದರ ಮುಖಾಂತರ ಒಬ್ಬ ರೈತನಿಗೆ ಈ ದೇಶದಲ್ಲಿರ್ತಕ್ಕಂಥ ಬೆನ್ನೆಲುಬು ಅಂತ ಹೇಳಿರ್ತಕ್ಕಂಥ ರೈತನ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಸರ್ಕಾರ ಇದ್ರೆ, ಆ ನಾಯಕತ್ವ ಇದ್ರೆ ಅದು ಮೋದಿ ನೇತೃತ್ವದ ಸರ್ಕಾರ. ಫಸಲ್ ಬಿಮಾ ಯೋಜನೆ ಮುಖಾಂತರ ಜನರ ರೈತರ ರೈತರಿಗೆ ಶಕ್ತಿಯನ್ನು ನೋಡುವ ಮುಖಾಂತರ ಇವತ್ತು ಯಾವುದು ರೋಗದ ಮುಖಾಂತರ ಕೃಷಿ ನಾಶ ಆಗಿದ್ರೆ ಅಥವಾ ನಮ್ಮ ಕೃಷಿಯನ್ನು ಕಳ್ಕೊಂಡು ಬದುಕಿಗೆ ಕಷ್ಟ ಅಂತ ಏನಾದ್ರು ಪರಿಸ್ಥಿತಿ ನಿರ್ಮಾಣ ಆದ್ರೆ ನಿಮ್ಮ ಜೊತೆ ನಾವಿದ್ದೇವೆ ಅಂತ ಸಾರಿ ಫಸಲ್ ಬಿಮಾ ಯೋಜನೆ ಮುಖಾಂತರ ಇವತ್ತು ಅಡಿಕೆ ಕೃಷಿಗೆ ಒಳ್ಳೆ ಮೆಣಸಿನ ಕೃಷಿ ಪ್ರತಿಯೊಂದು ಕೃಷಿಗೂ ರೈತನ ಬೆನ್ನಿಗೆ ನಿಂತಿರ್ತಕ್ಕಂಥ ಸರ್ಕಾರ ಇದ್ರೆ ಅದು ಮೋದಿಯ ನೇತೃತ್ವದ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ. ನಾವು ಅದನ್ನು ಹೇಳಲಿಕ್ಕೆ ನಾವು ಸುಂದರಾಗಿದ್ದೋ ಗೊತ್ತಿಲ್ಲ ನನಗೆ. ಆದ್ರೆ ಯಾವುದೋ ಒಂದು ಸಣ್ಣ ಬಿಟ್ಟಿ ಬಗ್ಗೆಗೋಸ್ಕರ ಯೋಜನೆ ಮಾಡಿರ್ತಕ್ಕಂಥ ಸುಂದರ ಕೆಲವು ಕಡೆಗಳಲ್ಲಿ ತೊಂದರೆಗಳು ಆಗಿರ್ಬೋದು, ಆದ್ರೆ ನೆನಪಿಟ್ಟುಕೊಳ್ಳಿ ಈ ದೇಶದಲ್ಲಿ 3ನೇ ಬಾರಿ ಮೋದಿ ಸರ್ಕಾರ ಬರಬೇಕು ಅಂತ ಹೇಳಿದ್ರೆ ಮೊನ್ನೆ ಚುನಾವಣೆಯ ಯುದ್ಧ ನಡೀತಲ್ಲ ಅದು ಈ ದೇಶದಲ್ಲಿ ಮಾತ್ರ ನಡೆಯಿರ್ತಕ್ಕಂಥ ಚುನಾವಣೆ ಅಲ್ಲ, ಇಡೀ ಜಗತ್ತು ಒಂದು ಕಡೆ ನಿಂತು ಯೋಚನೆ ಮಾಡಿದೆ. ಮತ್ತೆ ಮೋದಿ ಏನಾದ್ರು ಈ ದೇಶದ ಭಾರತದ ಪ್ರಧಾನಿ ಆದ್ರೆ ಭಾರತವನ್ನು ಸೂಪರ್ ಪವರ್ ಅನ್ನಾಗಿ ಮಾಡುವಂತಹ ಸಂದರ್ಭವನ್ನು ತಡೆಯುವಂತ ತಾಕತ್ತು ಜಗತ್ತಿನಲ್ಲಿ ಯಾವುದೇ ನಡೆಯುತ್ತಿಲ್ಲ ಅಂತ ಅವ್ರು ಗೊತ್ತಿತ್ತು. ಅದಕ್ಕೋಸ್ಕರ ಜಗತ್ತಿನ ಜನಗಳು ವಿರೋಧಿಗಳು ಯೋಚನೆ ಮಾಡಿದ್ರು ಮೋದಿಯನ್ನು ತಡಿಬೇಕು ಅಂತ ಯೋಚನೆ ಮಾಡಿದ್ರು, ಜೊತೆಗೆ ಒಬ್ಬ ಯೋಗಿಯನ್ನ ಸಂತನ ಇನ್ನೊಬ್ಬ ಸಂತನನ್ನು ತಡಿಬೇಕು ಅಂತ ಯೋಚನೆ ಮಾಡಿದ್ರು, ಉತ್ತರ ಪ್ರದೇಶದಲ್ಲಿ ಕಟ್ಟಿ ಹಾಕುವಂತಹ ಕೆಲಸವನ್ನು ಮಾಡಿದ್ರು. ಆದ್ರೂ ತೊಂದರೆ ಆಗಲಿಲ್ಲ. ಯಾಕೆ ಅಂತ ಹೇಳಿದ್ರೆ ನಮ್ಮ ಭಾರತ ಈಗ ಹಳೇ ಇಂಡಿಯಾ ಅಲ್ಲ, ಭಾರತ ಹಳೇ ಇಂಡಿಯಾ ಅಲ್ಲ, ಭಾರತ ಭವ್ಯ ಭಾರತವಾಗಿ ನಿರ್ಮಾಣ ಆಗ್ತಾ ಇದೆ, ಸದೃಢ ಭಾರತವಾಗಿ ನಿರ್ಮಾಣ ಆಗ್ತಾ ಇದೆ. ಉಲ್ಲೇಖ ಮಾಡಬೇಕು ಬಂಧುಗಳೇ, 7 ವರ್ಷಗಳ ಹಿಂದೆ ಮೀನಾಕ್ಷಿ ಗಾಂಧಿ ಚೆನ್ನಾಗಿ ಗೊತ್ತು, ಸುಷ್ಮಾ ಸ್ವರಾಜ್ ಅವರು ವಿದೇಶಾಂಗ ಮಂತ್ರಿಯಾಗಿ ಶ್ರೇಡ ಪತ್ರದ ಒಬ್ಬ ಸಹೋದರ ಗಲ್ಫ್ ರಾಷ್ಟ್ರದಲ್ಲಿ ಸತ್ಯನಾರಾಯಣ ದೇವರ ಪೂಜೆ ಮಾಡಿ ನಿಮ್ ಕೆಲವರಿಗೆ ಗೊತ್ತಿರಲಿಲ್ಲ, ನೆನಪು ಮಾಡಲಿಕ್ಕೆ ಇಷ್ಟಪಟ್ಟೆ. ನಡೆದ ಗಲ್ಫ್ ಸೌದಿ ಅರೇಬಿಯಾದಲ್ಲಿ ಸತ್ಯನಾರಾಯಣ ದೇವರ ಪೂಜೆ ಮಾಡಿ ಒಂದು ರೂಮ್ ಅಲ್ಲಿ, ಅವ್ರ ರೂಮ್ ಅಲ್ಲಿ ಅಲ್ಲಿ ಕೆಲಸದಲ್ಲಿ ವ್ಯಕ್ತಿಗಳು ಅಲ್ಲಿ ಗಂಟೆ ಶಬ್ದ ಕೇಳ್ತು ಜಾಗೃತಿ ಹೊರಟರು ಸಂಘ ಓದಿಯನ್ನು ನಡೆದ ಕಾರಣಕ್ಕೋಸ್ಕರ ಅವರ ವೀಸಾ ಕ್ಯಾನ್ಸಲ್ ನಿಜ ಘಟನೆಗಳು. ಆ ವೀಸಾ ಕ್ಯಾನ್ಸಲ್ ಆಯಿತು. ಮತ್ತೆ ಲೋಕಸಭಾ ಸದಸ್ಯ ಆಗಿರ್ತಕ್ಕಂಥ ನಳಿನ್ ಕುಮಾರ್ ಅವರ ಒತ್ತಡದಿಂದ, ಸುಷ್ಮಾ ಸ್ವರಾಜ್ ಅವರ ಸಾಕಷ್ಟೆಯಿಂದ ಅಲ್ಲಿ ಅವರನ್ನು ಬಂಧನದಿಂದ ಬಿಡಿಸಿ ಮತ್ತೆ ಈ ದೇಶ ಕರ್ಕೊಂಡು ಬರುವಂತಹ ಕೆಲಸಗಳು ನಡೆಯಿತು. ಉಲ್ಟ ದೇಶದ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ 75 ವರ್ಷಗಳ ನಂತರ ಉಲ್ಟ ಇವತ್ತು ನಮ್ಮ ಮಿತ್ರರಾಗಿರ್ತಕ್ಕಂಥ ಮಿತ್ರಂಪಾಡಿ ಜಯರಾಮರಿಗೆ ಅವರನ್ನ ಇತ್ತೀಚೆಗೆ ಮಹಿಳೆಯ ದೇವಸ್ಥಾನದಲ್ಲಿ ಭೇಟಿಯಾಗಿದೆ. ಅವರು ಹೇಳ್ತಾರೆ ಎಲ್ಲಿ ಹಿಂದುತ್ವದ ಸತ್ಯನಾರಾಯಣ ದೇವರ ಆಚರಣೆಯ ಅವಕಾಶಗಳಲ್ಲಿ ಇರತಕ್ಕಂಥ ಸೌದಿ ಅರೇಬಿಯಾ ನಮ್ಮನ್ನು ಕಾಫಿರರು ಅಂತಕ್ಕಂಥ ನಾಡಿನಲ್ಲಿ ಅದೇ ನೆಲದಲ್ಲಿ ಸುಮಾರು 27 ಎಕರೆಯಷ್ಟು ದೊಡ್ಡದಾಗಿರ್ತಕ್ಕಂಥ ಜಾಗದಲ್ಲಿ ಈ ದೇಶದ ಭವ್ಯ ಈ ಧರ್ಮದ ಭವ್ಯ ಸೌಧವಾಗಿರ್ತಕ್ಕಂಥ ನಮ್ಮ ಅತ್ಮೀಯ ಸ್ವಾಭಿಮಾನದ ನಮ್ಮ ಸಂಸ್ಕೃತಿಯ ಪ್ರತೀಕ ಆಗಿರ್ತಕ್ಕಂಥ ಅತ್ಯಂತ ದೊಡ್ಡ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತೇವೆ ಅಂತ ಹೇಳಿದ್ರೆ ಆ ದೇವಸ್ಥಾನದ ಉದ್ಘಾಟನೆಗೆ ಲೋಕಾರ್ಪಣೆಗೆ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೋಗಿ ಜಗತ್ತಿನಲ್ಲಿ ಸೌದಿ ಅರೇಬಿಯಾದಲ್ಲಿ ದೇಶದ ದೇವಸ್ಥಾನ ನಿರ್ಮಾಣ ಆಗ್ತದೆ ಅಂತ ಹೇಳಿದ್ರೆ ಭಾರತ ಬದಲಾಗಿದೆ ಎಂದು ಇದನ್ನು ಹೇಳಬೇಕಾಗಿದೆ. ಭಾರತ ಬದಲಾಗಿದೆ ಅಂತ ಹೇಳೋದನ್ನು ಹೇಳಲ್ಲ. ಇವತ್ತು ಸೈನಿಕರಂತೆ ಹೋಗಿ ಕೇಳಿ ನೆನಪು ಮಾಡಬೇಕು ನಾವು ಸೈನಿಕರನ್ನ, ನಾವು ಇಷ್ಟು ನೆಮ್ಮದಿಯಿಂದ ಬದುಕಬೇಕಾದ್ರೆ ಅದಕ್ಕೆ ಕಾರಣ ಸೈನಿಕ.
ಸೈನಿಕನು. ಒಬ್ಬ ಕ್ಯಾಪ್ಟನ್ ಅಭಿನಂದನನ್ನ ಶತ್ರು ರಾಷ್ಟ್ರದ ಸೈನಿಕರು ಓಡಿಸ್ತಾ ಹೋದರು. ಅವರು ಪಾಕಿಸ್ತಾನದ ಜಾಗಲು ಹೋಗಿ ನೀರು ಯುದ್ಧ ವಿಮಾನ ಬಿದ್ದು ಹೋದರು. ನಿದ್ರೆ ಬೆಟ್ಟಪ್ಪ ಇದ್ದ ಮುಂಚೆ ಊರು ಸಾವಿರ ಆಗಿರುತ್ತೆ ಓಟ್ ಇಲ್ಲ ತೀರ್ಮಾನ ಹಿಂದೂ ಧರ್ಮದ ರಾಮ ಮಂದಿರದ ಬಗ್ಗೆ ಸವಿಸ್ತಾರವಾದ ಮಾತಾಡಿದ ದಿನ ವಿಶ್ವ ಹಿಂದೂ ಪರಿಷತ್ತಿನ ನಾಯಕರೇನ ಮುಲ್ಯಾನಿ ನಮ್ಮಟ್ಟಿ ಹೇಳಿದ್ರು. ಅದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು. ಅಂತೇಳಿ ಸಂಘಟನೆ ಧರ್ಮ ಪಂಡಿತ ಹೆಗಡೆ ಮಾತಿನ ದಿನ ನಮ್ಮ ನಾಯಕರೇನ ದಿನ ಅರುಣ್ ಕುಮಾರ್ ಗೊತ್ತಿಲ್ಲ ಬೇರೆ ಕಾರ್ಯಕ್ರಮಕ್ಕೆ ಹೋಗಿ ಆಗಿಲ್ಲ ಆರ್ಥಿಕವಾದ ಧನ್ಯವಾದ ಸಮರ್ಪಣೆ ನಮ್ಮ ಆತ್ಮೀಯರು. ಅಂತೇನೆ ಸ್ಥಳೀಯ ಓಬಿಸಿ ಕೋಟದ ರಾಜ್ಯ ಕಾರ್ಯದರ್ಶಿಯಲ್ಲಿಂದಿನ ಆಶೀನಾಡಿನ ಮಟ್ಟಿಗೆ ಅದೆಲ್ಲ ಆತ್ಮೀಯವಾದ ಧನ್ಯವಾದಗಳು. ಈ ಗ್ರಾಮದ ಪ್ರಥಮ ಪ್ರಜೆಯಲ್ಲಿನ ವಿದ್ಯಾಕಾರ ಆರ್ಥಿಕವಾದ ಧನ್ಯವಾದ ಗೌರವರು. ಇದಕ್ಕೆ ಮುಂದಿನ ಕಾರ್ಯಕರ್ತ ಬಂಧುಗಳಿಂದ ಭೂ ಸಮಿತಿಯ ಅಧ್ಯಕ್ಷರಿಂದ ಮಂಡಲದ ಉಪಾಧ್ಯಕ್ಷರ ಮೀನಾಕ್ಷರ ಎಸ್ಟಿ ಮೋರ್ಚಾದ ರಾಜ್ಯದ ಮಾಜಿ ಉಪಾಧ್ಯಕ್ಷರಿಂದ ಮಂಜುನಾಥಿಗಳ ಮಾಜಿ ಅಧ್ಯಕ್ಷರಿಂದ ಕುಂದನ್ ನಾಯ್ಕರಿಗಳ ಮಾಂತ ಮಾಜಿ ಅಧ್ಯಕ್ಷರು ಪಂಚಾಯತ್ ಮೆಂಬರ್ ನಾಯ್ಕರು ಸೇವಾ ಸಹಕಾರಿಗಳ ಸದಸ್ಯರು ಯುದ್ಧ ಬೆಟ್ಟಪ್ಪಾಡಿ ಅಲ್ಲಿ ಪ್ರಾಣಿ ಇಟ್ಕೊಂಡಿದ್ದ ನಮ್ಮ ಕಾರ್ಯಕರ್ತ ಬಂಧುಗಳು ಅಲ್ಲಿ ಕೂಡ ಆತ್ಮೀಯವಾದ ಧನ್ಯವಾದ ಸೋಪಡೆ ನಿರೂಪಣೆ ಮಾಡಿದ ಪತ್ನಿಯೇ ಕಲಾವಿದ ಶಿವ ಎಡಪ್ಪಾಡಿ ಬೆಳಿಗ ಹೃದಯಪೂರ್ವಕ ಧನ್ಯವಾದ. ಅಂತೇ ಪತ್ರಿಕಾ ಬಂಧುಗಳ ಸಂಸ್ಥೆಯ ಆರಕ್ಷಕ ಕಾಯ್ದೆ ಸಿಬ್ಬಂದಿಗಳ ಈ ನಮಗೆ ಅವಕಾಶ ಕೊಟ್ಟ ದಿನ ಪಂಚಾಯತ್ ಆಡಳಿತ ಪೂರ ಮಾತ್ರ ಧನ್ಯವಾದಗಳು. ಇದರ ಮಾತ್ರ ಬಿಟ್ಟುಕೊಂಡ್ರೆ ಜೈ ಜೈ ಭಾರತ. ವಿವೇಕಾನಂದ ಪದವಿ ಪೂರ್ವ ಕಾಲೇಜು ಪುತ್ತೂರು ಸಂಸ್ಕಾರಯುತ ಶಿಕ್ಷಣ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ. ನಿಗದಿತ ಕೋರ್ಸ್ಗಳ ಜೊತೆಗೆ ಸಿಇಟಿ, ನೀಟ್, ಜೆಇಇ, ಕೆವಿಪಿವೈ, ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ, ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗೆ ವಿಶೇಷ ಸರ್ಟಿಫಿಕೇಟ್ ಕೋರ್ಸ್ಗಳು, ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ, ಸುಸಜ್ಜಿತ ವಿಶಾಲ ಪ್ರಯೋಗಾಲಯದ ಜೊತೆಗೆ ಗ್ರಂಥಾಲಯ, ವಿಶಾಲ ಮೈದಾನದ ಸೌಲಭ್ಯ, ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ವೇದಿಕೆಯಾಗಿ ರೇಡಿಯೋ ಪಾಂಚಜನ್ಯ ಮತ್ತು ವಿಕಸನ ಟಿವಿ, ಅರ್ಹ ಬಡ ವಿದ್ಯಾರ್ಥಿಗಳಿಗೆ ಉಚಿತ ಭೋಜನದ ವ್ಯವಸ್ಥೆ, ವಿದ್ಯಾರ್ಥಿ ವೇತನ ಮತ್ತು ಉಚಿತ ಶಿಕ್ಷಣ, ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲಿ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಮತ್ತು ಕಾಲೇಜ್ ಬಸ್ನ ಸೌಕರ್ಯ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್, ಪಿಸಿಎಂಎ, ವಾಣಿಜ್ಯ ವಿಭಾಗ ಎಸ್ಸಿಬಿಎ, ಎಸ್ಸಿಬಿಎ, ಇಸಿಬಿಎ, ಕಲಾ ವಿಭಾಗ ಎಚ್ಇಪಿಎಸ್. ಭಾಷೆಗಳು ಇಂಗ್ಲಿಷ್, ಕನ್ನಡ, ಹಿಂದಿ, ಸಂಸ್ಕೃತ. ಸಂಪರ್ಕಿಸಿ ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 8073700468, 8105072386. ಇಮೇಲ್ ss016puc@gmail.com. ವೆಬ್ಸೈಟ್ www.vivekanandapuc.com. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ